ಶಾಸಕ ಬಿಆರ್ ಪಾಟೀಲ್ ಪತ್ರದ ಬಳಿಕ ಸರ್ಕಾರ ಅಲರ್ಟ್ ಆಗಿದೆ. ಇಲಾಖೆಗಳ ಅಕ್ರಮ ತನಿಖೆಗೆ ಸರ್ಕಾರ ಮುಂದಾಗಿದೆ. ತನಿಖೆಯ ಜವಾಬ್ದಾರಿಯನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಗೆ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಕೆಆರ್ಐಡಿಗಳ ಹಾಗೂ ಲೋಕೋಪಯೋಗಿ ಇಲಾಖೆ ವಿರುದ್ಧ ದೂರಿದ್ರು ಪಾಟೀಲ್ ಅವರು. ಈಗ ನಾಗಮೋಹನ್ ದಾಸ್ ಸಮಿತಿಗೆ ತನಿಖೆಯ ಹೊಣೆ ನೀಡಿದೆ ಸರ್ಕಾರ. ಇದು ಹೀಗೆ ಬಿಟ್ರೆ ಸಮಸ್ಯೆ ಆಗಬಹುದು ಅನ್ನುವಂತ ಕಾರಣಕ್ಕೆ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡಿರುವಂತದ್ದು. ಹಾಗಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲವೂ ಕೂಡ ಬಯಲಿಗೆ ಬರಬೇಕು. ಅದಕ್ಕೊಂದು ರೀತಿಯಾದಂತ ಸಮಸ್ಯೆ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಅಲರ್ಟ್ ಆಗಿರುವಂತದ್ದು. ಶಾಸಕ ಬಿಆರ್ ಪಾಟೀಲ್ ಪತ್ರದ ಬಳಿಕ ಸರ್ಕಾರ ಅಲರ್ಟ್ ಆಗಿದೆ. ಇಲಾಖೆಗಳ ಅಕ್ರಮ ತನಿಖೆಗೆ ಇದೀಗ ಸರ್ಕಾರ ಮುಂದಾಗಿರುವಂತದ್ದು. ಈ ತನಿಖೆಯ ಜವಾಬ್ದಾರಿಯನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಗೆ ನೀಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕೆಆರ್ಐಡಿಎಲ್ ಹಾಗೂ ಲೋಕೋಪಯೋಗಿ ಇಲಾಖೆ ವಿರುದ್ಧ ಪಾಟೀಲ್ ಅವರು ದೂರಿದ್ರು. ಈಗ ನಾಗಮೋಹನ್ ದಾಸ್ ಸಮಿತಿಗೆ ತನಿಖೆಯ ಹೊಣೆಯನ್ನು ನೀಡಿದೆ ಸರ್ಕಾರ. ಇದು ಸರ್ಕಾರಕ್ಕೆ ಯಾವ ರೀತಿಯಾಗಿ ವರದಾನ ಆಗುತ್ತೆ? ಯಾಕಂದರೆ ಕೆಲವೊಂದಷ್ಟು ಇಲಾಖೆಗಳಲ್ಲಿ ಒಂದಷ್ಟು ಅಕ್ರಮ ನಡೀತಿದೆ ಅನ್ನುವಂಥ ಆರೋಪ. ಈ ಹಿಂದೆಯಿಂದಲೂ ಕೆಲವು ಶಾಸಕರು ನೇರಾನೇರ ಆರೋಪವನ್ನು ಮಾಡ್ತಾಯಿದ್ರು. ಇದೇ ಸಚಿವರು ಮತ್ತು ಶಾಸಕರ ನಡುವಿನ ಭಿನ್ನಾಭಿಪ್ರಾಯಕ್ಕೂ ಕೂಡ ಕಾರಣ ಆಗಿತ್ತು. ಇನ್ನು ಇದು ತೀರಾ ಹೀಗೇನೆ ಮುಂದುವರ್ಕೊಂಡು ಹೋದರೆ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ವಿರೋಧ ಪಕ್ಷಗಳಿಗೆ ವರದಾನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಇದೀಗ ಎಚ್ಚೆತ್ತುಕೊಂಡಿದೆ. ಈಗ ನಾಗಮೋಹನ್ ದಾಸ್ ಸಮಿತಿಗೆ ತನಿಖೆಯ ಹೊಣೆಯನ್ನು ನೀಡಿದೆ ಸರ್ಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, ಸರ್ಕಾರದ ಈ ನಿರ್ಧಾರ ಇದೆಯಲ್ಲ, ನಾಗಮೋಹನ್ ದಾಸ್ ಸಮಿತಿಗೆ ತನಿಖೆಯ ಹೊಣೆ ನೀಡಿರುವಂತದ್ದು, ಇದು ಸರ್ಕಾರಕ್ಕೆ ಯಾವ ರೀತಿಯಾಗಿ ವರದಾನ ಆಗುತ್ತೆ? ನೀತಿ, ಈಗಾಗಲೇ ರಾಜ್ಯ ಸರ್ಕಾರದ ಅಕ್ರಮಗಳ ಇಲಾಖೆ ಅಕ್ರಮಗಳ ತನಿಖೆಗೆ ಸಂಬಂಧಪಟ್ಟ ಹಾಗೆ ನಾಗಮೋಹನ್ ದಾಸ್ ಅವರ ನೇತೃತ್ವದ ವಿಚಾರಣಾ ಸಮಿತಿ ತನಿಖೆಯನ್ನು ಕೈಗೊಳ್ತಾ ಇದೆ. 40% ಅಕ್ರಮದ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಈ ಸಮಿತಿ ಇಲಾಖೆಗಳಲ್ಲಿನ ಅಕ್ರಮಗಳು ಹಾಗೆ ಕಮಿಷನ್ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ದೂರುಗಳನ್ನು ಸ್ವೀಕರಿಸುವುದಕ್ಕೋಸ್ಕರ ಸ್ಥಾಪನೆಯಾಗಿತ್ತು. ಇದೇ ಸಮಿತಿಯ ಮುಂದೆ ಈಗ ಶಾಸಕ ಬಿಆರ್ ಅವರು ಪಾಟೀಲ್ ಅವರು ಬರೆದಂತಹ ಪತ್ರದಲ್ಲಿನ ದೂರಿನ ಅನ್ವಯ ಕೆಆರ್ಡಿಎಲ್ ಹಾಗೂ ಲೋಕೋಪಯೋಗಿ ಇಲಾಖೆಗಳ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ವಿಚಾರ ಬಗ್ಗೆ ತನಿಖೆ ನಡೆಸುವುದಕ್ಕೆ ಕೂಡ ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ನಾಗಮೋಹನ್ ದಾಸ್ ಅವರ ಸಮಿತಿ ಈ ವಿಚಾರದಲ್ಲಿ ಪಾರದರ್ಶಕವಾದಂತಹ ತನಿಖೆಯನ್ನು ನಡೆಸಿ ನಿಷ್ಪಕ್ಷಪಾತವಾದಂತಹ ನ್ಯಾಯವನ್ನು ಒದಗಿಸುತ್ತದೆ ಅನ್ನುವಂತಹ ವಿಶ್ವಾಸವನ್ನ ಶಾಸಕ ಪಾಟೀಲ್ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ತಿಳಿದು ಬಂದಿದೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತೆಗೆದುಕೊಂಡಿರುವ ನಿಲುವನ್ನು ಕೂಡ ಅವರು ಸ್ವಾಗತಿಸಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಒಟ್ಟಲ್ಲಿ ಸರ್ಕಾರದ ಮೇಲೆ ಬಂದಿರುವಂತಹ ಆರೋಪವನ್ನು ತೊಡೆದು ಹಾಕುವ ಸಲುವಾಗಿ ಈಗ ಮೋಹನ್ ದಾಸ್ ಅವರ ಸಮಿತಿಯ ಮುಂದೆ ಇದರ ಜವಾಬ್ದಾರಿಯನ್ನು ನೀಡಲಾಗಿದೆ. ತನಿಖೆ ಹೊಣೆಯನ್ನು ಹೊತ್ತಿರುವ ಹೊರಲಿಕ್ಕೆ ಅವರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಬಿಆರ್ ಪಾಟೀಲ್ರು ತಮ್ಮ ಪತ್ರದಲ್ಲಿ ಆರ್ಡಿಪಿಆರ್ ಹಾಗೆ ಕಂದಾಯ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೊಟ್ಟು ಮಾಡಿ ತೋರಿಸಿದ್ರು. ಇಲ್ಲಿನ ಅಧಿಕಾರಿಗಳ ಕಾರ್ಯವೈಖರಿಗಳು, ಲೋಪದೋಷಗಳು ಮತ್ತು ಅಕ್ರಮದ ಹಣದ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಗಮನವನ್ನ ಸೆಳೆದಿದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರನ್ನು ಕರೆದು ಮಾತುಕತೆಯನ್ನು ಕೂಡ ಮಾಡಿದ್ರು, ಸಮಸ್ಯೆ ಪರಿಹರಿಸುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದ್ರು. ಯಾವುದೇ ರೀತಿ ಮುಂದೆ ಈ ರೀತಿ ಸಮಸ್ಯೆಗಳು ಕಾಣದ ರೀತಿಯಲ್ಲಿ ನೋಡಿಕೊಳ್ತೇವೆ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಈಗ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಈ ಜವಾಬ್ದಾರಿಯನ್ನು ಹೆಚ್ಚುವರಿಯಾಗಿ ಹೊರಿಸುವುದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಈ ಸಮಿತಿಯು ಆಗಿರುವಂತಹ ಅಕ್ರಮದ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ತನಿಖಾ ರೂಪದಲ್ಲಿ ಒದಗಿಸಿಕೊಡಲಿದೆ. ನೀತಿ, ಓಕೆ, ಧನ್ಯವಾದ ರಾಕೇಶ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ.